ಕತೆ ರಾಕ್ಷಸನಿಂದ ಹುಟ್ಟುಹಬ್ಬ ಆಚರಿಸಲಾಯಿತು. ಇಶಾಪುರ್ ಎಂಬ ಊರಿನಲ್ಲಿ ದೀಪಕ್ ಎಂಬ ಶಾಲಾ ಶಿಕ್ಷಕ ವಾಸಿಸುತ್ತಿದ್ದ. ಈತನ ಮನೆಯಲ್ಲಿ ಹೆಂಡತಿ ರಾಧಿಕಾ ಹಾಗೂ ಮಗಳು ಅನು ಕೂಡ ಇರುತ್ತಾರೆ. ಮಗಳಿಗೆ ಬೇಸಿಗೆ ರಜೆ ಆರಂಭವಾಗುತ್ತದೆ. ಮಗಳು ಅಪ್ಪನ ಬಳಿ ಬೇಸಿಗೆ ರಜೆಯಲ್ಲಿ ಹೊರಗೆ ಕರೆದುಕೊಂಡು ಹೋಗುವಂತೆ ಕೇಳಿರುತ್ತಾಳೆ. ಅಪ್ಪನು ಕೂಡ ಮಗಳನ್ನು ನಗರಗಳು, ಬೆಟ್ಟ ಗುಡ್ಡ, ಪರ್ವತಗಳನ್ನು ನೋಡಲು ಕರೆದುಕೊಂಡು ಹೋಗುವುದಾಗಿ ಹೇಳುತ್ತಾನೆ. ಇದರಿಂದ ಮಗಳು ಕೂಡ ಖುಷಿಯಾಗಿರುತ್ತಾಳೆ. ಒಂದು ದಿನ ಅಮ್ಮನ ಬಳಿ ಬಂದು ಹೇಳುತ್ತಾಳೆ, ಅಮ್ಮ, ಅಪ್ಪ ಹೇಳಿದ್ರು ನನ್ನನ್ನು ಪರ್ವತಗಳನ್ನು ನೋಡಲು ಕರ್ಕೊಂಡು ಹೋಗ್ತೀನಿ ಅಂತ. ಹೌದು, ಕರೆದುಕೊಂಡು ಹೋಗ್ತಾರೆ. ಸ್ವಲ್ಪ ತಾಳ್ಮೆಯಿಂದ ಇರು, ಈಗಷ್ಟೇ ರಜಾ ಶುರುವಾಗಿದೆ ಅಲ್ವಾ. ಅಪ್ಪ ನಂಗೆ ಮಾತು ಕೊಟ್ಟಿದ್ರು, ಹಾಗಾದ್ರೆ ಅಪ್ಪನ ಮಾತು ಸುಳ್ಳ? ನೀನುಂಟು, ನಿಮ್ಮಪ್ಪ ಉಂಟು. ನಿನ್ನ ಅಪ್ಪನ ಬಳಿಯೇ ಹೋಗಿ ಕೇಳು, ಅವರು ಕೊಟ್ಟ ಮಾತು ಸುಳ್ಳ ನಿಜವ ಎಂದು. ನನ್ನ ತಲೆ ಮಾತ್ರ ತಿನ್ಬೇಡ. ಅಮ್ಮ ಮತ್ತು ಮಗಳ ಮಾತುಕತೆ ಹೀಗೆ ನಡೀತಾ ಇರುತ್ತೆ. ಇಂತಹ ಸಂದರ್ಭದಲ್ಲಿ ಅಪ್ಪ ಅಲ್ಲಿಗೆ ಬರುತ್ತಾನೆ. ಅರೆ, ನನ್ನ ಮಗಳು ಏನ್ ಹೇಳ್ತಾ ಇದ್ದಾಳೆ? ಇಬ್ರು ಸೇರಿ ಏನ್ ಪ್ಲಾನ್ ಮಾಡ್ತಾ ಇದ್ದೀರಾ? ಪರ್ವತಗಳನ್ನ ನೋಡಬೇಕು ಅಂತಿದ್ದಾಳೆ ನಿಮ್ಮ ಮಗಳು. ನನಗೆ ಅಪ್ಪ ಮಾತು ಕೊಟ್ಟಿದ್ದಾರೆ, ಈಗ ಹೋಗ್ಲೇಬೇಕು ಅಂತಿದ್ದಾಳೆ. ಹೌದು, ಮಾತು ಕೊಟ್ಟಿದ್ದೆ, ಕೊಟ್ಟ ಮಾತನ್ನು ಪೂರ್ತಿಯಾಗಿ ನಿಭಾಯಿಸ್ತೀನಿ. ಯಾವಾಗಪ್ಪ? ನಾವು ನಾಳೆನೇ ಹೋಗೋಣ, ಪರ್ವತಗಳನ್ನು ಸುತ್ತಕೊಂಡು ಬರೋಣ. ಬೇಕಾ ತಯಾರಿಗಳನ್ನ ನೀನು ಅಮ್ಮ ಇಬ್ಬರು ಸೇರಿ ಮಾಡ್ಕೊಳ್ಳಿ, ಆಯ್ತಾ? ಹೋಗಿ. ಮಾತು ಕೊಟ್ಟಂತೆ ಮರುದಿನ ಪರ್ವತಗಳನ್ನ ನೋಡಲು ಕಾರಿನಲ್ಲಿ ಹೊರಡುತ್ತಾರೆ. ಪರ್ವತಗಳು ಇರುವ ಜಾಗವನ್ನು ತಲುಪುವ ವೇಳೆಯಲ್ಲಿ ಸಂಜೆ ಆಗುತ್ತದೆ. ಆಗ ಅಲ್ಲೇ ಇದ್ದ ಒಂದು ಹೋಟೆಲ್ನಲ್ಲಿ ಉಳಿದುಕೊಳ್ಳುವ ವ್ಯವಸ್ಥೆಯನ್ನ ಅಲ್ಲಿ ಮಾಡಿಕೊಳ್ಳುತ್ತಾರೆ. ನಂತರ ಮಗಳು ಕೇಳುತ್ತಾಳೆ, ಅಮ್ಮ ನೋಡಿ, ಈ ಹೋಟೆಲ್ ಎಷ್ಟೊಂದು ಸುಂದರವಾಗಿದೆ. ಹೌದು, ತುಂಬಾ ಸುಂದರವಾಗಿದೆ, ಜೊತೆಗೆ ತುಂಬಾ ಗದ್ದಲವೂ ಇದೆ. ಅನ್ಸುತ್ತೆ ಈ ಹೋಟೆಲ್ ತುಂಬಾ ಜನರಿಗೆ ಇಷ್ಟವಿರಬಹುದು. ಹಾಗಾದ್ರೆ ಇದೇ ಹೋಟೆಲ್ನಲ್ಲಿ ಉಳ್ಕೊಳ್ಳೋಣ ಇವತ್ತು. ಹಾಗಾದ್ರೆ ನಾವು ದೀಪಕ್ ಹಾಗೆ ಮ್ಯಾನೇಜರ್ ಹತ್ರ ಮಾತಾಡಿ ಒಂದು ರೂಮ್ ಅನ್ನು ಬಾಡಿಗೆಗೆ ತೆಗೆದುಕೊಳ್ಳುತ್ತಾರೆ. ಎಲ್ಲರೂ ಅಲ್ಲಿಂದ ರೂಮ್ಗೆ ತೆರಳುತ್ತಾರೆ. ರೂಮ್ಗೆ ಹೋದಾಗ ಯಾರೋ ಒಬ್ಬರು ಬೆಲ್ಲನ್ನ ಮಾಡುತ್ತಾರೆ. ಬಾಗಿಲನ್ನು ತೆಗೆದು ನೋಡಿದಾಗ ಅಲ್ಲಿ, ಸರ್, ನಾನ್ ವೇಟರ್, ಏನಾದ್ರೂ ಬೇಕಾದ್ರೆ ಕೇಳಿ. ಸದ್ಯ ನಮ್ಗೆ ಇವತ್ತು ಏನು ಬೇಡ. ನಿಮ್ಗೇನಾದ್ರು ಬೇಕಾದ್ರೆ ನೀವು ನನ್ನ ನಂಬರ್ಗೆ ಕಾಲ್ ಮಾಡಿ, ನಾನು ಅವಾಗ ಬರ್ತೀನಿ. ಸರಿ ಅಣ್ಣ, ಆಯ್ತು. ಹೀಗೆ ಹೇಳಿ ವೇಟರ್ ಅಲ್ಲಿಂದ ಹೊರಡುತ್ತಾನೆ. ನಂತರ ಅಲ್ಲಿ ದೀಪಕ್, ರಾಧಿಕಾ ಹಾಗೆ ಅನು ಎಲ್ಲರೂ ಸೇರಿ ಸ್ವಲ್ಪ ಹೊತ್ತು ವಿಶ್ರಾಂತಿಯನ್ನ ಪಡೆಯುತ್ತಾರೆ. ಸಂಜೆ 6:15ಕ್ಕೆ ಮತ್ತೆ ಬೆಲ್ಲಾಗುತ್ತೆ. ದೀಪಕ್ ಬಾಗಿಲನ್ನ ತೆಗೆದು ನೋಡಿದರೆ ಅಲ್ಲೊಂದು ಸುಂದರವಾದಂತ ಹುಡುಗಿ ಪ್ರತ್ಯಕ್ಷಳಾಗ್ತಾಳೆ. ನನ್ನ ಹೆಸರು ಆರ್ತಿ, ನಾನು ಈ ಹೋಟೆಲ್ ಮಾಲೀಕಳು. ನಿಮ್ಗೆ ಈ ಹೋಟೆಲ್ ಇಷ್ಟ ಆಯ್ತಾ? ಹೌದು, ನಮ್ಗೆ ಈ ಹೋಟೆಲ್ ತುಂಬಾ ಇಷ್ಟ ಆಯ್ತು. ತುಂಬಾ ಧನ್ಯವಾದ. ನಿಮಗೆ ಇನ್ನೊಂದು ಮಾತು ಹೇಳೋದಿತ್ತು. ಹೇಳಿ ಹೇಳಿ. ಇವತ್ತು ನನ್ನ ಮಗಳ ಹುಟ್ಟಿದ ಹಬ್ಬ, ಹಾಗಾಗಿ ಈ ಹೋಟೆಲ್ನಲ್ಲಿ ಅವಳ ಹುಟ್ಟಿದ ಹಬ್ಬವನ್ನು ಆಚರಣೆ ಮಾಡ್ತಿದ್ದೀವಿ. ದಯಮಾಡಿ ಎಲ್ಲರೂ ಬರಬೇಕು. ಹಾ ಹಾ, ಖಂಡಿತ ಬರ್ತೀವಿ. ಖಂಡಿತವಾಗ್ಲೂ ನಿಮ್ಮ ಪಾರ್ಟಿಗೆ ನಾವು ಬರ್ತೀವಿ ಮೇಡಮ್. ಖಂಡಿತ ಬರಬೇಕು, ಹಾಗೆ ಸಮಯಕ್ಕೆ ಸರಿಯಾಗಿ ಬರಬೇಕು. ನಿಮ್ಮ ಬರಬೇಕಿಗಾಗಿ ಕಾಯ್ತಿರ್ತೀನಿ. ಹೀಗೆ ಹೇಳಿ ಅಲ್ಲಿಂದ ಅವಳು ಹೊರಡುತ್ತಾಳೆ. ನಂತರ ನಿಧಾನವಾಗಿ ಕತ್ತಲು ಹೋಟೆಲ್ನ ಆವರಿಸುತ್ತೆ. ಆವರಿಸಿದ ನಂತರ ಅಲ್ಲಿರುವಂತ ವ್ಯಕ್ತಿಗಳು ತೀರಾ ವಿಚಿತ್ರವಾಗಿ ಆಡಲು ಎಲ್ಲರೂ ಕೂಡ ಶುರು ಮಾಡುತ್ತಾರೆ. ಮತ್ತೆ ಅಲ್ಲಿದ್ದಂತಹ ವಿಚಿತ್ರವಾದಂತಹ ವ್ಯಕ್ತಿಗಳನ್ನ ನೋಡಿ ಎಲ್ಲರೂ ಹೆದರುತ್ತಾರೆ. ಇಲ್ಲಿ ಕೇಳಿ, ನಂಗ್ಯಾಕೋ ಈ ಹೋಟೆಲ್ ಸರಿ ಕಾಣಿಸ್ತಿಲ್ಲ. ಕತ್ಲೆ ಆಗ್ತಿದ್ದಂತೆ ಎಲ್ಲವೂ ನಿಶ್ಶಬ್ದ ಆಗ್ತಿದೆ. ಯಾವುದೇ ಜನಗಳ ಓಡಾಟ ಇಲ್ಲ, ಶಬ್ದವೂ ಇಲ್ಲ. ನೀನು ಸುಮ್ಮನೆ ಭಯ ಪಡ್ತಾ ಇದೀಯಾ? ನೀನು ಭಯ ಪಡುವ ಅಗತ್ಯ ಇಲ್ಲ. ಇಂಥ ದೊಡ್ಡ ಹೋಟೆಲ್ಗಳಲ್ಲಿ ಯಾವಾಗ್ಲೂ ಹೀಗೇನೆ. ರಾತ್ರಿ ಆಗ್ತಾ ಇದೆ ಅಮ್ಮ, ಹಾಗಾಗಿ ಎಲ್ಲರೂ ಅವರವರ ಕೋಣೆಗಳಿಗೆ ಹೋಗಿದ್ದಾರೆ. ಹೌದು ನನ್ನ ಅಜ್ಜಿ, ಇವಾಗ ಸುಮ್ಮನಿರು. ಹೀಗೆ ಮಾತನಾಡಿಕೊಂಡು ಮೂವರು ಕೂಡ ಹೋಟೆಲ್ನಿಂದ ಹೊರಗಡೆ ಬರುತ್ತಾರೆ. ಹೊರಗೆ ಬಂದರೆ ಪಾರ್ಟಿ ಹಾಲಿಂದ ಒಂದು ಅದ್ಭುತವಾದಂಥ ಸಂಗೀತ ಹೊರಹೊಮ್ಮುತ್ತೆ. ಈ ಸಂಗೀತವನ್ನ ಕೇಳುತ್ತಾ ಎಲ್ಲರೂ ಅಲ್ಲೇ ನಿಂತು ಬಿಡುತ್ತಾರೆ. ಅಪ್ಪ ಅಮ್ಮ ಬೇಗ ನಡೀರಿ, ಪಾರ್ಟಿ ಶುರುವಾಗಿದೆ ಅನ್ಸುತ್ತೆ. ಇಷ್ಟೊಂದು ಆತ್ರ ಪಡ್ಬೇಡ, ನಾನಂತೂ ಪಾರ್ಟಿನ ಎಂಜಾಯ್ ಮಾಡ್ಬೇಕು ಅಮ್ಮ. ಹಾ ಹಾ, ಎಂಜಾಯ್ ಮಾಡುವಂತೆ, ಸ್ವಲ್ಪ ತಾಳ್ಮೆ ಇರ್ಲಿ. ಅರ್ಥ ಆಯ್ತಾ? ಹೀಗೆ ಎಲ್ಲರೂ ಕೂಡ ಮಾತನಾಡಿಕೊಂಡು ಪಾರ್ಟಿ ಹಾಲ್ ಕಡೆ ಹೋಗುತ್ತಾರೆ. ಅಲ್ಲಿ ಹೋದರೆ ಒಂದು ಕಡೆ ಊಟ ಇರುತ್ತೆ, ಮತ್ತೊಂದು ಕಡೆ ಕೇಕ್ ಇರುತ್ತೆ. ಆದರೆ ಯಾವುದೇ ರೀತಿಯಾದಂತ ಜನ ಇರುವುದಿಲ್ಲ.
ಅದನ್ನ ನೋಡಿ ಮೂವರಿಗೂ ಭಯ ಆಗುತ್ತೆ. ಆಗ ನೀವು ನಂಬಿದ್ರೆ ನಂಬಿ, ಬಿಟ್ರೆ ಬಿಡಿ. ನಾವಂತೂ ಯಾವುದೋ ತೊಂದರೆಯಲ್ಲಿ ಸಿಕ್ಕಿ ಬೀಳುವುದಂತೂ ಸತ್ಯ. ಹೆದರಬೇಡ, ಆರಾಮಾಗಿ ಕೂತ್ಕೊಂಡು ಸಂಗೀತ ಕೇಳು. ಹೀಗೆ ಹೇಳಿ ದೀಪಕ್ ತನ್ನ ಹೆಂಡತಿಗೆ ಸಮಾಧಾನವನ್ನು ಪಡಿಸುತ್ತಾನೆ. ನಂತರ ಒಂದು ಕಡೆಯಿಂದ ಆರತಿ ಅಲ್ಲಿ ಬರುತ್ತಾಳೆ. ಯಾರು ಅತಿಥಿಗಳು ಬಂದಿಲ್ವೇ? ಹೋಟೆಲ್ ತುಂಬಾ ನಿಶ್ಶಬ್ದವಾಗಿದೆ, ಯಾಕೆ ಹೀಗೆ? ಹಾಗೇನಿಲ್ಲ, ಹೆದರಬೇಡಿ, ಸ್ವಲ್ಪ ಸಮಯದ ನಂತರ ಎಲ್ಲರೂ ಬರ್ತಾರೆ. ಹೀಗೆ ಹೇಳಿ ಆರತಿ ಅಲ್ಲಿಂದ ಹೊರಡುತ್ತಾಳೆ. ಆದರೆ ಅಲ್ಲಿ ಬರುವಂತಹ ಸಂಗೀತ ಇದ್ದಕ್ಕಿದ್ದ ಹಾಗೆ ನಿಲ್ಲುತ್ತೆ. ಹೋಟೆಲ್ನಲ್ಲಿ ಭಯಾನಕರವಾದಂತಹ ಶಬ್ದ ಹೊರಗಡೆ ಬರುತ್ತೆ. ಕೇಕ್ ಮತ್ತು ತಿಂಡಿ ತಿನಿಸುಗಳು ಇದ್ದ ಜಾಗದಲ್ಲಿ ಬೇಯಿಸಿದ ಕೋಳಿಯ ಮಾಂಸ ಬರುತ್ತದೆ. ಎಲ್ಲಾ ಕಡೆಯೂ ಮಾಂಸವೇ ತುಂಬಿರುತ್ತದೆ. ಎಲ್ಲರಿಗೂ ಭಯವಾಗುತ್ತದೆ. ನಾನು ಹೇಳಿಲ್ವಾ ನಿಮ್ಗೆ, ನಾವು ಯಾವುದೋ ತೊಂದರೆಯಲ್ಲಿ ಸಿಕ್ಕಾಕೊಂಡಿದ್ದೀವಿ ಎಂದು. ನಮ್ಮ ಸುತ್ತಲೂ ಬರೀ ಮಾಂಸವೇ ಇದೆ. ನನ್ಗನ್ಸುತ್ತೆ ಇದು ರಾಧಿಕಾ ಯಾವುದೋ ಮಾಟಗಾರರ ಹೋಟೆಲ್ ಇರಬೇಕು. ಅಪ್ಪ, ನನ್ಗಂತೂ ತುಂಬಾ ಭಯ ಆಗ್ತಾ ಇದೆ. ಮೂವರು ಭಯದಿಂದ ಏನು ಮಾಡಲು ತೋಚದೆ ನಡುಗುತ್ತಾ ಇರ್ತಾರೆ. ಅಷ್ಟರಲ್ಲಿ ಮಾಟಗಾತಿ ಮತ್ತು ಅವಳ ಮಗಳು ಪ್ರತ್ಯಕ್ಷರಾಗ್ತಾರೆ. ಮಾಟಗಾತಿಯ ಬರ್ತ್ಡೇ ಪಾರ್ಟಿ, ಇವತ್ತು ನನ್ನ ಮಗಳ ಹುಟ್ಟಿದ ಹಬ್ಬ. ನಾನು ನಿಮ್ಮೆಲ್ಲರನ್ನು ಸಾಯಿಸಿ ಹಬ್ಬ ಮಾಡ್ತೀನಿ. ನಮ್ಮನ್ನ ಹೋಗ್ಲು ಬಿಡು, ನಾವು ನಿನಗೆ ಏನ್ ಮಾಡಿದೀವಿ? ಹ, ನಾವು ಇಲ್ಲಿ ಸುತ್ತಾಡೋಕೆ ಬಂದಿದ್ವಿ ಅಮ್ಮ. ನಾನು ಈ ಪುಟ್ಟ ಹುಡುಗಿಯನ್ನು ತಿಂತೀನಿ. ತಕ್ಷಣ ದೀಪಕ್ ರಾಧಿಕಾನ ಬಳಿ ಹೇಳ್ತಾನೆ, ರಾಧಿಕಾ ಏನ್ ನೋಡ್ತಾ ನಿಂತಿದ್ಯಾ? ಈಗ್ಲಿಂದ ಹೋರಿ ಹೋಗೋಣ, ಇಲ್ಲವಾದ್ರೆ ನಮ್ಮನ್ನ ತಿನ್ಬಿಡ್ತಾರೆ. ಹೀಗೆ ಹೇಳಿದ ನಂತರ ಮೂವರು ಅಲ್ಲಿಂದ ಹೊರಡಲು ಶುರು ಮಾಡುತ್ತಾರೆ. ನಂತರ ಸುತ್ತ ಎಲ್ಲಿ ನೋಡಿದ್ರೂ ಬೆಂಕಿ ಧಗಧಗ ಎಂದು ಉರಿಯಲು ಶುರು ಆಗುತ್ತೆ. ಎಲ್ಲಾ ಕಡೆ ನೋಡಿದರೂ ಕೇವಲ ಬರೀ ಭೂತದ ವಾತಾವರಣ ಮತ್ತು ಭಯ. ಆದರೆ ಪಕ್ಕದಲ್ಲಿ ಒಂದು ಕಿಟಕಿ ಇರುತ್ತದೆ. ಆ ಕಿಟಕಿಯನ್ನ ಬಳಸಿಕೊಂಡು ಮೂವರು ಕೆಳಗಡೆ ಬೇಗನೆ ಇಳಿದು ಬಿಡುತ್ತಾರೆ. ಎಲ್ಲೋ ಒಂದು ಕಡೆ ಹೆದರಿಕೆ ಎಲ್ಲರನ್ನು ಕಾಡುತ್ತಿರುವಾಗ ಹೋಟೆಲ್ನತ್ತ ನೋಡಿದರೆ ಧಗಧಗ ಎಂದು ಬೆಂಕಿ ಉರಿಯುತ್ತಿರುವುದು ಸಡನ್ ಆಗಿ ನಿಂತು ಹೋಗುತ್ತೆ. ನಂತರ ಆ ವಿಚಿತ್ರವಾದಂತಹ ಶಬ್ದ ಕೂಡ ಕಡಿಮೆಯಾಗುತ್ತದೆ. ದೀಪಕ್, ರಾಧಿಕ್ ಮಗಳು ಎಲ್ಲರೂ ಕೂಡ ಹೊರಡುತ್ತಾರೆ. ಆಗ ಅಲ್ಲಿ ಸಾಧು ಸಿಗುತ್ತಾರೆ. ಆಗ ನೀವಿನ್ನು ಹೆದರುವ ಅಗತ್ಯವಿಲ್ಲ, ಇಲ್ಲಿಗೆ ಮಾಟಗಾತಿಯರು ಬರೋದಿಲ್ಲ. ಅರ್ಥ ಆಯ್ತಾ? ನಿಮಗೆ ಧನ್ಯವಾದಗಳು ಸಾಧುಗಳೇ. ಆದ್ರೆ ಇಲ್ಲಿ ಏನಾಗ್ತಾ ಇದೆ? ಇದೊಂದು ಭೂತದ ಹೋಟೆಲ್. ಇಲ್ಲಿ ಒಬ್ಬ ಮಾಟಗಾತಿ ಅವಳ ಮಗಳು ವಾಸವಾಗಿದ್ದಾರೆ. ಮಾಟಗಾತಿ ಈ ಹೋಟೆಲ್ನ ಮಾಲೀಕಳು. ಸುಮಾರು ವರ್ಷಗಳ ಹಿಂದೆ ಮಗಳ ಬರ್ತ್ಡೇ ಪಾರ್ಟಿ ಮಾಡಲಾಗಿತ್ತು. ಇದ್ದಕ್ಕಿದ್ದಂತೆ ಹೋಟೆಲ್ಗೆ ಬೆಂಕಿ ಬಿದ್ದು ಎಲ್ಲರೂ ಬೆಂಕಿಯಲ್ಲಿ ಸುಟ್ಟು ಭಸ್ಮವಾದರು. ಆಗಿನಿಂದ ಈ ಹೋಟೆಲ್ ಹಂಟೆಡ್ ಭೂತದ ಹೋಟೆಲ್ ಆಗಿ ಬದಲಾಗಿ ಹೋಗಿದೆ.